ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಇತ್ತೀಚಿನ ದಿನಮಾನಗಳಲ್ಲಿ ತಮ್ಮ ಸಮಾಜ ಸೇವೆಯಿಂದ ಪರಿಶ್ರಮಕ್ಕೆ ಹೆಸರು ಮಾಡುತ್ತಿರುವ ಶ್ರೀ ಹಣ್ಣಪ್ಪ ಭಜಂತ್ರಿ, ಶ್ರೀ ಮಹೇಶ್ ಕುಮಟಳ್ಳಿ ಇವರು ಯಾವುದೇ ಪಕ್ಷದಲ್ಲಿ ಇರಲಿ, ಇವರ ಅಭಿಮಾನಿ, ಇವರು ಎಲ್ಲೇ ಇರಲಿ ಇವರಿಗೋಸ್ಕರ ನಾನು ಇರುವುದು, ನನ್ನ ಜನ ನನ್ನ ಕುಟುಂಬದವರು ಎಂದು ತಿಳಿದುಕೊಂಡು ಯಾವುದೇ ಅಪೇಕ್ಷೆ ಇಲ್ಲದೆ ಸಮಾಜದಲ್ಲಿ ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯದು ಮಾಡುತ್ತಾ ಬಂದಿರುವವರು. ಇವರ ಸಮಾಜ ಸೇವೆ ಕಂಡು ಜನರು ಮಾತನಾಡುತ್ತಿದ್ದಾರೆ, ನಿಮ್ಮ ಸೇವೆ ಸಮಾಜಕ್ಕೆ ದೊರೆಯಲಿ, ನಿಜಕ್ಕೂ ಮೆಚ್ಚಬೇಕಾದ ಸೇವೆ. ನಿಮ್ಮ ಕಡೆಯಿಂದ ನಿಮ್ಮ ಸೇವೆಗೆ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಹೆಸರು ಲಭ್ಯವಾಗಿರುವುದರಿಂದ ಮನವಿ ಮಾಡಿಕೊಳ್ಳಬೇಕೆಂದು ಪತ್ರಕರ್ತರು ಮತ್ತು ಮಾಧ್ಯಮ ವರದಿಗಾರರ ಮನವಿ. ಇವರ ಸೇವೆ ನಿಜಕ್ಕೂ ಕತ್ತಲೆ ಜೀವನದಲ್ಲಿ ಬೆಳಕು ತಂದು ತಮ್ಮ ಪರಿಶ್ರಮದಿಂದಲೇ ಕನಸು ಕಂಡು ನನಸು ಮಾಡಿದವರು. ಸಾರ್ವಜನಿಕರು ಸಮಸ್ಯೆ ಅಂತ ಕೇಳಿಕೊಂಡು ಬಂದರೆ ನ್ಯಾಯ ಒದಗಿಸಿಕೊಟ್ಟವರು. ನಾನು ಇರುವವರೆಗೂ ಜೀವನದಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಎಂದು ಯಾವುದೇ ನೌಕರಿ ಮತ್ತು ಯಾವುದೇ ಅಪೇಕ್ಷೆ ಪಡೆದೆ ಸಮಾಜಕ್ಕೆ ಕೊಡುಗೆ ಕೊಡಬೇಕೆಂದು ಪ್ರಯತ್ನಪಟ್ಟು ಯಶಸ್ವಿಯಾದವನು. ಇನ್ನೂ ಕೂಡ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುತ್ತೇನೆ, ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಾ ಒಳ್ಳೆಯ ಸಾಧನೆ ಮಾಡಲು ಮುಂದೆ ಬಂದವರಿಗೆ ಸಮಾಜದಲ್ಲಿ ನ್ಯಾಯ ಒದಗಿಸುವಂತಹ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಹೊರಬರಲಿ. ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ಆ ಭಗವಂತ ಇವರ ಬೆನ್ನಿಗೆ ನಿಂತುಕೊಳ್ಳಲಿ. ಇವರ ಜೀವನ ಇರುವವರೆಗೂ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ, ಉನ್ನತ ಸ್ಥಾನಕ್ಕೆ, ಉನ್ನತ ಹುದ್ದೆಗೆ ಹೋಗಲು ಕನಸು ಕಟ್ಟಿಕೊಂಡು ಯಶಸ್ವಿಯಾಗಲಿ ಎನ್ನುವುದೇ ಮಾಧ್ಯಮ ಹಾಗೂ ಪತ್ರಿಕಾ ವರದಿಗಾರರ ಆಸೆ. ಇವರು ಸುಮಾರು ಅಂಗವಿಕಲರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಸಾಕಷ್ಟು ಜನರು ಎಷ್ಟೊಂದೋ ಕೊರತೆಗೆ ಮತ್ತು ರಸ್ತೆ ಮತ್ತು ಬೀದಿ ವಿದ್ಯುತ್ ದೀಪಗಳ ಬಗ್ಗೆ ಹೋರಾಟ ಕೂಡ ಮಾಡಿದ್ದಾರೆ. ಅಂಗವಿಕಲರ ಸಲುವಾಗಿ ಸದಾ ಆಸರಿಯಾಗಿ ನಿಂತುಕೊಂಡಿದ್ದಾರೆ. ಇವರೆಲ್ಲ ಆಸೆಗಳು ಈಡೇರಲಿ ಎಂದು ಸಾರ್ವಜನಿಕರ ಆಸೆಯಾಗಿದೆ. ಇವರ ಜೊತೆಗಿರುವ ಸಂಘಟಿಗರ ಜೊತೆ, ಸ್ನೇಹಿತರ ಜೊತೆ ಕೂಡಿಕೊಂಡು ಒಳ್ಳೆಯ ಸ್ನೇಹವನ್ನು ಇಟ್ಟುಕೊಂಡು ಸಾರ್ವಜನಿಕರ ಕೆಲಸವನ್ನು ಮಾಡಿಕೊಡುತ್ತಿದ್ದಾರೆ. ಇದಕ್ಕೆ ಉದಾಹರಣೆಗಳು ಬೇಕಾದಷ್ಟಿವೆ. ಸಂಗಡಿಗರು ಮತ್ತು ಸ್ನೇಹಿತರನ್ನು ಒಳ್ಳೆಯ ರೀತಿ ಸೇರಿಸಿಕೊಂಡು ಹಲವಾರು ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ನಿಜವಾಗಲೂ ಬಹಳ ವಿಶ್ವಾಸ ಇದಕ್ಕೆ. ಸಂಗಡಿಗರು ಒಳ್ಳೆಯರಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ತನ್ನ ಸಮಾಜ ಸೇವೆಯನ್ನು ಈ ತರಹ ಸಂಘಟಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ. ತಮ್ಮ ಸೇವೆ ನಿಜಕ್ಕೂ ಮೆಚ್ಚಬೇಕಾದ ವಿಷಯ. ಇನ್ನೂ ಇವರು ಸಮಾಜಕ್ಕೆ ಹಲವು ಕೊಡುಗೆಗಳನ್ನು ಕೊಡಲಿ ಎನ್ನುವುದೇ ನಮ್ಮೆಲ್ಲರ ಆಸೆ. ಸಾಧನೆಯ ಹಾದಿಯಲ್ಲಿ ಈಗ ದಿನಗಳಲ್ಲಿ ಸಾಧನೆ ಮಾಡುತ್ತಿರುವ, ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದ ಹೆಸರು ಮಾಡುತ್ತಿರುವ, ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ. ಯುವಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಮಾಡುತ್ತಿದ್ದಾರೆ. ಇನ್ನೂ ಇವರ ಸಮಾಜ ಸೇವೆ ಈ ತಾಲೂಕು ಎಲ್ಲ ಸಮಾಜದವರಿಗೂ ದೊರೆಯಲಿ ಎನ್ನುವುದೇ ನಮ್ಮೆಲ್ಲರ ಆಸೆ. ಮಕ್ಕಳ ಆರೋಗ್ಯ ಮತ್ತು ಶೈಕ್ಷಣಿಕ ಜೊತೆಗೆ ನಿಮ್ಮ ಬೇಡಿಕೆಗಳೇನದವು ಅದ್ರ ಬಗ್ಗೆ ನಿಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ತಾವು ಇದನ್ನ ಏನೋ ಒಂದು ಬಿಳಿ ಹಳೆ ಮೇಲೆ ಬರೆದು ಇದ್ರೊಳಗೆ ಹಾಕ್ಬೇಕು ಪಟ್ಟಿ ಮಾಡಿ. ಜೊತೆಗೆ ಇಲ್ಲಿ ಬಂದಂತ ಶಾಲಾ ಶಿಕ್ಷಕರು ಕೂಡ ಮಕ್ಕಳ ಬೇಡಿಕೆ ಮತ್ತು ಸಮಸ್ಯೆಗಳ ಬಗ್ಗೆ ದಯವಿಟ್ಟು ಇಲ್ಲಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ, ವಿದ್ಯಾರ್ಹತೆ 5 SSLC, PUC ಪಾಸ್ ಅಥವಾ ಫೇಲ್, ವಯೋಮಿತಿ 18-35 ಆಗಿರಬೇಕು. ವೇತನ ಅವರಿಗೆ 10,000-25,000 ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264676.